ಅಧಿಕಾರಿಗಳ ಬೇಜವಾಬ್ದಾರಿಯಿಂದ ಅನ್ನದಾತರು ಕಂಗಾಲಾಗಿದ್ದು ಬಿತ್ತಿದ ಬೆಳೆ ಕಬ್ಬು ಯಂತ್ರ ನೀರು ಪಾಲು. ಮಾಜಿ ಶಾಸಕರ ಮನವಿಗೂ ಕಿಮ್ಮತ್ತು ಕೊಡದೆ ರೈತರ ಕಷ್ಟ ಆಲಿಸದ ಅಧಿಕಾರಿಗಳು. ರಾಮಯ್ಯನಹಳ್ಳಿ ಮತ್ತು ನಾಗರಹಳ್ಳಿ ರೈತರ ಸುಮಾರು 15ಕ್ಕೂ ಹೆಚ್ಚು ನೀರೆತ್ತುವ ಯಂತ್ರ ಪೈಪ್ ನೀರು ಪಾಲಾದ ಘಟನೆ. ಇದೇ ಚೆಕ್ ಡ್ಯಾಂ ಒಡೆದಿದ್ದರಿಂದ ನೀರಿನ ರಭಸಕ್ಕೆ ಸುಮಾರು ಎಕರೆಯಷ್ಟು ಭೂಮಿ ಬೆಳೆ ಸಮೇತ ಕೊರೆದುಕೊಂಡು ಹೋಗಿದೆ. ರಾಮೇನಹಳ್ಳಿ ಮತ್ತು ನಾಗರಹಳ್ಳಿ ನಡುವೆ ರೈತರಿಗೆ ಅನುಕೂಲವಾಗಲೆಂದು ಸರ್ಕಾರ ಚೆಕ್ ಡ್ಯಾಂ ನಿರ್ಮಿಸಿತ್ತು. ಈ ಚೆಕ್ ಡ್ಯಾಂ ಪಕ್ಕದಲ್ಲಿದ್ದ ತಡೆಗೋಡೆ ನೀರಿನ ರಭಸಕ್ಕೆ ಒಡೆದಿದ್ದರಿಂದ ಬಿತ್ತಿದ ಬೆಳೆ ನೀರಲ್ಲಿ ಕೊಚ್ಚಿಕೊಂಡು ಹೋಗಿತ್ತು. ಆವಾಗಲೇ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿಯನ್ನ ಕೊಟ್ಟಾಗಿದೆ. ರೈತರು ನಮಗೆ ಚೆಕ್ ಡ್ಯಾಂ ಪಕ್ಕದಲ್ಲಿ ಮಣ್ಣಿನ ತಡೆಗೋಡೆ ಕಟ್ಟಿಸಿಕೊಡಿ ಎಂದು ಕೇಳಿಕೊಂಡಿದ್ದರು. ಆದರೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಮೊನ್ನೆ ಸುರಿದ ಭಾರಿ ಮಳೆಗೆ ರೈತರ ಯಂತ್ರ ಪೈಪು ನೀರಲ್ಲಿ ಕೊಚ್ಚಿ ಹೋಗಿವೆ. ಕಬ್ಬು ಮೆಕ್ಕೆಜೋಳ ಬಾಳೆ ನೀರಿನ ರಭಸಕ್ಕೆ ಕೊಚ್ಚಿ ಹೋಗಿ ರೈತರು ಕಂಗಾಲಾಗಿದ್ದಾರೆ. ಅದಕ್ಕೆ ಒಂದು ತಿಂಗಳಾಗ್ಬೋದು, ಆಕ್ಷೇಪ ಸಾಹೇಬ್ ಹೇಳ್ತಾರೆ ಒಂದು ತಿಂಗಳಾಗ್ಬೋದು, ಒಂದು ತಿಂಗಳದೊಳಗಡೆ ಎಲ್ಲಾರು ಹಂಗಾಗಿದೆ ಅಲ್ಲ, ಒಂದು ತಿಂಗಳದೊಳಗೆ ನಾನು ಮಾಡಿಸ್ಕೊಡ್ತೀನಿ ಅಂತ ತಂದಿದ್ರು ಅವರು. ಅವರು ಟ್ರಾನ್ಸ್ಫರ್ ಆದ್ರು, ಈಗ ಮೇಡಮ್ ಬಂದಿದ್ದಾರೆ, ಮೇಡಮ್ ನಾವೇನು ಫೋನ್ ಮಾಡಿಲ್ಲ, ಕಾಂಟ್ಯಾಕ್ಟ್ ಏನು ಮಾಡಿಲ್ಲ. ಆಕ್ಷೇಪ ಸಾಹೇಬ್ ಹತ್ರ ಮಾತಾಡಿ ಅವ್ರಿಗೆ ಬೇಕಾದ್ರೆ ಮಾಡೋಣಂತೆ. ಸರ್, ನೀವು ಅವಾಗೆಲ್ಲ ಆಶ್ವಾಸನೆ ಕೊಟ್ಟಿದ್ರೆ ಇವಾಗಲೂ ಏನ್ ಮಾಡೇ ಇಲ್ಲ ಅಂತ ಹೇಳೋದು. ನಾನು ಡಿ ಸಿ ಆಫೀಸ್ ನಾಗ ಹೋಗಿದ್ ಕೂಡ ಅಲ್ಲಿ ಒಂದು ಇದು ಕೊಟ್ಟಿದ್ದೀನಿ, ನಾನು ಮನವಿ ಕೊಟ್ಟಿದ್ದೀನಿ, ಮೋಟ್ರ್ ಎಲ್ಲ ಹೋಗಿದಾವೆ, ಪೈಪು ಮೋಟ್ರು ವೈರು ಆಮೇಲೆ ಹೊಲ. ಈ ಸಂದರ್ಭದಲ್ಲಿ ಯಲ್ಲಪ್ಪ ಸಂಗಟಿ, ಲಚ್ಚಪ್ಪ ದಾಸಕನಕಪ್ಪನವರ್, ಶ್ರೀನಿವಾಸ್ ಹೊಳಲಪ್ಪ, ಹನುಮಪ್ಪ ಸಂಗಟಿ, ತಿಮ್ಮಪ್ಪ ಜಳಕಿ, ಮೈಲಾರಪ್ಪ ನಾಗರಹಳ್ಳಿ, ಹನುಮಪ್ಪ ನಾಗರಹಳ್ಳಿ, ಯಲ್ಲಪ್ಪ ಜಳಕಿ, ಶರಣಪ್ಪ ತ್ಯಾಪಿ, ಚಂದ್ರನಾಯಕ್, ಲಕ್ಷ್ಮಣ್ ಬಸಪ್ಪ, ಎಸ್ ತಿಗರಿ ಮುಂತಾದವರು ಉಪಸ್ಥಿತರಿದ್ದರು. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.